ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಮಾರ್ಚ್ 2021 ಕರ್ಕ ರಾಶಿ ಅಥವಾ ಕ್ಯಾನ್ಸರ್ ಈ ರಾಶಿಯವರಿಗೆ ಹೇಗಿರುತ್ತೆ ಈ ತಿಂಗಳು ಅಂತ ನೋಡೋಣ. ಗ್ರಹಗಳ ಸ್ಥಿತಿ ಹೀಗಿದೆ. ಕೇತು 5ರಲ್ಲಿ, ಗುರು ಮತ್ತು ಶನಿ 7ರಲ್ಲಿ, ಬುಧ 7 ಮತ್ತು 8ರಲ್ಲಿ, ಶುಕ್ರ 8 ಮತ್ತು 9ರಲ್ಲಿ, ರವಿ 8 ಮತ್ತು 9ರಲ್ಲಿ, ಕುಜ ಹಾಗೂ ರಾಹು 11ರಲ್ಲಿ ಗೋಚರಿಸ್ತಾ ಇರ್ತಾರೆ. ಓವರಾಲ್ ಹೇಳಬೇಕು ಅಂತಂದರೆ ನಿಮಗೆ ಪಾಸಿಟಿವ್ ಪ್ಲ್ಯಾನೆಟ್ಸ್ ಈ ತಿಂಗಳು ಜಾಸ್ತಿ, ಅಂದರೆ ಗುರು, ಕುಜ, ರಾಹು, ಬುಧ ಮತ್ತು ಶುಕ್ರ ಇವರು ಪಾಸಿಟಿವ್ ಆಗಿರ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ಗ್ರಹಗಳು ನೆಗೆಟಿವ್ ಆಗಿ ಇರುತ್ತೆ. ಸೊ ಓವರಾಲ್ ಹೇಳಬೇಕು ಅಂತಂದರೆ ಸಾಕಷ್ಟು ಗ್ರಹಗಳು ಶುಭದಾಯಕವಾಗಿದೆ ಈ ತಿಂಗಳು ನಿಮಗೆ. ಸೊ ಅದರಿಂದ ನೀವೇನು ಕೆಲಸ ಕೈಗಿಡಿದ್ರು ಬೇಗ ಮುಗಿಸ್ತೀರ, ಆರೋಗ್ಯ ಚೆನ್ನಾಗಿರುತ್ತೆ ಈ ತಿಂಗಳು. ಮತ್ತು ಪ್ರೊಫೆಷ್ನಲಿ ಹೇಳಬೇಕು ಅಂತಂದರೆ ನೀವು ಏನೇನು ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಮಾಡ್ತೀರ. ವ್ಯಾಪಾರಸ್ಥರಿಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಈ ತಿಂಗಳು ಸಿಗುತ್ತೆ ಮತ್ತು ಆದಾಯದಲ್ಲಿ ವೃದ್ಧಿ ಅನ್ನೋದನ್ನು ಕಾಣ್ತೀರಿ. ಫಸ್ಟ್ ಹಾಫ್ ಚೆನ್ನಾಗೇ ಇರುತ್ತೆ, ಆದರೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಇನ್ನೂ ಚೆನ್ನಾಗಿರುತ್ತೆ. ಓವರಾಲ್ ಹೇಳಬೇಕು ಅಂದರೆ ಇದು ಒಳ್ಳೆ ಸಮಯ ಕರ್ಕ ರಾಶಿಯವರಿಗೆ. ಆರೋಗ್ಯದ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ ತಲೆನೋವು, ಕಣ್ಣಿನ ತೊಂದರೆಗಳಾಗ್ಬೋದು, ಅಂದರೆ ಐ ಇರಿಟೇಷನ್ ಈ ಥರ ಸಮಸ್ಯೆಗಳು ಕಾಣಿಸ್ಕೋಬೋದು. ಕೆಮ್ಮು ಅಥವಾ ನೆಗಡಿ ಈ ಥರ ಸಮಸ್ಯೆಗಳು ಕಾಣಿಸ್ಕೋಬೋದು. ಮತ್ತು ಈ ಚಿಕ್ಕ ಪುಟ್ಟ ಏಟುಗಳಾಗ್ಬೋದು. ಸೊ ಓವರಾಲ್ ಅಷ್ಟೊಂದು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾಕಂತಂದರೆ ಸಾಕಷ್ಟು ಗ್ರಹಗಳು ಪಾಸಿಟಿವ್ ಆಗಿದೆ. ಅವರ ಒಂದು ಆಶೀರ್ವಾದದಿಂದ ಬೇಗ ಗುಣಮುಖರಾಗ್ತೀರಾ. ಸೊ ಹೆಲ್ತ್ ಅಂದರೆ ಆರೋಗ್ಯದ ದೃಷ್ಟಿಯಿಂದ ನೋಡಬೇಕು ಅಂದರೆ ಇದು ಒಳ್ಳೆಯ ಸಮಯ ನಿಮಗೆ. ಉದ್ಯೋಗಸ್ಥರು ಮತ್ತು ವ್ಯಾಪಾರಸ್ಥರು ಇವ್ರಿಗೆ ಹೇಗಿರುತ್ತೆ ಅಂತಂದರೆ, ಫಸ್ಟು ಉದ್ಯೋಗದಲ್ಲಿರೋರಿಗೇನು ಅಂತಂದರೆ ಒಳ್ಳೆಯ ಸಮಯ, ನೀವು ಏನೇನು ಕೆಲಸ ಕೈಗಿಡಿತೀರೋ ಬೇಗ ಬೇಗ ಮುಗಿಸ್ತೀರ. ಅದರಿಂದ ನಿಮಗೆ ನಿಮ್ಮ ಸೀನಿಯರ್ ಮತ್ತು ನಿಮ್ಮ ಸಹ ಉದ್ಯೋಗಿಗಳ ಸಪೋರ್ಟ್ ಏನಿದೆ ಅದು ಚೆನ್ನಾಗಿ ಇರುತ್ತೆ. ಕೆಲಸದಲ್ಲಿ ಅಪ್ರಿಸಿಯೇಷನ್ ಅನ್ನೋದು ಕೂಡ ನಿಮಗೆ ಚೆನ್ನಾಗಿ ಸಿಗುತ್ತೆ, ಅಂದರೆ ಮೆಚ್ಚಿಕೊಳ್ತಾರೆ ನಿಮ್ಮ ಕೆಲಸವನ್ನು ನೋಡಿ ಎಲ್ಲರೂ ಮೆಚ್ಚಿಕೊಳ್ತಾರೆ. ಮತ್ತು ನಿಮ್ಮ ಪೊಸಿಷನಲ್ಲಿ ವೃದ್ಧಿ ಆಗುವ ಸಾಧ್ಯತೆಗಳು ಕೂಡ ಈ ತಿಂಗಳು ತೋರಿಸ್ತಾ ಇದೆ. ಓವರಾಲ್ ಹೇಳಬೇಕು ಅಂದರೆ ಉದ್ಯೋಗಸ್ಥರಿಗೆ ಇದು ಒಳ್ಳೆಯ ಸಮಯ. ವ್ಯಾಪಾರಸ್ಥರಿಗೆ ಹೇಳಬೇಕು ಅಂತಂದರೆ ತುಂಬ ಫಾಸ್ಟಾಗಿ ಮೂವ್ ಮಾಡ್ತೀರ ಈ ತಿಂಗಳು, ನೀವು ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಹೊಸ ಹೊಸ ಆಪರ್ಚುನಿಟಿಗಳೇನಿದೆ ಈಸಿಯಾಗಿ ನಿಮಗೆ ಸಿಗುತ್ತೆ ಈ ತಿಂಗಳು. ಸ್ವಲ್ಪ ಏನಿದೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಡೀಲ್ ಮಾಡಬೇಕಾದಾಗ ಮಾತಲ್ಲಿ ಸ್ವಲ್ಪ ಮಿತಿ ಅನ್ನೋದನ್ನು ಕಾಪಾಡಿಕೊಳ್ಳಿ, ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಹೊಸ ಪ್ಲ್ಯಾನ್ಸ್ ಏನಾದರೂ ಇದ್ದರೆ ಅವನ್ನು ನೀವು ಇನಿಷಿಯೇಟ್ ಮಾಡ್ಬೋದು ಈ ತಿಂಗಳು. ಕಾಂಪಿಟೇಷನ್ ಅಂದರೆ ಈ ಟೆಂಡರ್ ಈ ಥರ ಏನಾದರೂ ಭಾಗವಹಿಸ್ತಿದ್ರೆ ಅದರಲ್ಲಿ ಜಯ ಅನ್ನೋದು ನಿಮಗೆ ಸಿಗುತ್ತೆ. ಓವರಾಲ್ ಹೇಳಬೇಕು ಅಂದರೆ ವ್ಯಾಪಾರಸ್ಥರಿಗೆ ಇದು ಪ್ರೋಗ್ರೆಸಿವ್ ಆ್ಯಂಡ್ ಪಾಸಿಟಿವ್ ಅಂತೀವಿ, ಅಂದರೆ ಒಳ್ಳೆಯ ಪ್ರಗತಿ ಮತ್ತು ಒಳ್ಳೆ ಏನಂತಾರಲ್ಲ ಸಕಾರಾತ್ಮಕ ತಿಂಗಳು ಇದು. ಸೊ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತಂದರೆ ಒಳ್ಳೆಯ ಸಮಯ, ಆದರೆ ಡಿಸಿಪ್ಲಿನ್ಡ್ ಆಗಿರಿ, ಫೋಕಸ್ಡ್ ಆಗಿರಿ ಮತ್ತು ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿಕೊಂಡು ಮುಂದೆ ಸಾಗಿ ಒಳ್ಳೆ ರಿಸಲ್ಟ್ಸು ಬರುತ್ತೆ. ಯಾವುದಾದ್ರೂ ಕಾಂಪಿಟೇಷನಲ್ಲಿ ಭಾಗವಹಿಸಿದರೆ ಗೆಲ್ಲುವ ಸಾಧ್ಯತೆಗಳು ಕೂಡ ಜಾಸ್ತಿ ತೋರಿಸ್ತಾ ಇದೆ. ಆದಾಯದ ದೃಷ್ಟಿಯಿಂದ ನೋಡೋಣ, ಒಳ್ಳೆ ಗೇನ್ಫುಲ್ ಮಂತ್ ಅಂತೀವಿ. ಹೊಸ ಸೋರ್ಸ್ ಏನಾದರೂ ಬರಬಹುದು ನಿಮಗೆ ಇನ್ಕಮ್ಗೆ. ಸ್ವಲ್ಪ ಜನಕ್ಕೆ ಸ್ಪೆಕ್ಯುಲೇಷನ್ ಮಾಡೋರು ಅಂದರೆ ಶೇರ್ ಟ್ರೇಡಿಂಗ್ ಈ ಥರದಲ್ಲಿ ಇದ್ದವರು ಕೂಡ ಒಳ್ಳೆ ಆದಾಯ ತೋರಿಸ್ತಾ ಇದೆ. ಏನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡಬೇಕು ಅಂತಿದ್ದಲ್ಲಿ ಈ ತಿಂಗಳು ಅದನ್ನು ಇನಿಷಿಯೇಟ್ ಮಾಡ್ಬೋದು, ಅದರಿಂದ ನಿಮಗೆ ಮುಂದೆ ಒಳ್ಳೆ ರಿಸಲ್ಟ್ಸ್ ಕೂಡ ದೊರೆಯುತ್ತೆ. ಸೊ ಆದಾಯದ ದೃಷ್ಟಿಯಿಂದ ಕೂಡ ನೋಡಬೇಕು ಅಂತಂದರೆ ಇದು ಒಳ್ಳೆ ಸಮಯ ಕರ್ಕ ರಾಶಿಯವರಿಗೆ. ಈಗ ಕುಟುಂಬ ಕ್ಷೇತ್ರದಲ್ಲಿ ಹೇಗಿರುತ್ತೆ ನೋಡೋಣ. ಸಪೋರ್ಟ್ ಏನಿದೆ, ಹಿರಿಯರ ಒಂದು ಸಪೋರ್ಟ್ ಏನಿದೆ ಅದು ಈ ತಿಂಗಳು ಚೆನ್ನಾಗಿರುತ್ತೆ. ಮಕ್ಕಳಿಂದ ಸ್ವಲ್ಪ ಚೂರು ತೊಂದರೆಗಳು ಇರುತ್ತೆ, ಮಕ್ಕಳು ಸ್ವಲ್ಪ ಕಷ್ಟ ಕೊಡಬಹುದು. ನಿಮ್ಮ ಸಂಗಾತಿಯ ಸಪೋರ್ಟ್ ಕೂಡ ಈ ತಿಂಗಳು ಚೆನ್ನಾಗೇ ಇರುತ್ತೆ, ಆದರೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು, ಅದನ್ನು ನೋಡಿಕೊಳ್ಳಿ. ಮತ್ತು ಯಾವುದಾದ್ರೂ ಒಂದು ಒಳ್ಳೆಯ ಶುಭ ಸಮಾರಂಭಗಳಲ್ಲಿ ಭಾಗವಹಿಸ್ತೀರ, ಅಂದರೆ ನೀವು ನಿಮ್ಮ ಬಂಧು ಮಿತ್ರರು ಯಾರಾದರೂ ಕರೀತಾರೆ ನಿಮಗೆ, ನೀವು ಹೋಗಿ
ಒಂದು ಒಳ್ಳೆಯ ಸಮಯ ಇರುತ್ತೆ ಅದು. ಅಂದರೆ ಒಂದು ಯಾವುದಾದ್ರು ಫ್ಯಾಮಿಲಿ ಫಂಕ್ಷನ್ಸ್ ಏನಿದೆ ಅದನ್ನು ಅಟೆಂಡ್ ಮಾಡ್ತೀರಾ. ಸೊ ಓವರಾಲ್ ಕುಟುಂಬ ಕ್ಷೇತ್ರದಲ್ಲಿ ಕೂಡ ನಿಮಗೆ ಇದು ಒಳ್ಳೆಯ ಪಾಸಿಟಿವ್ ಸಮಯ. ಆದರೂ ಕೂಡ ಕೆಲ ಗ್ರಹಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅದಕ್ಕೆ ನೀವು ಕೆಲ ಒಂದು ಉಪಾಯಗಳಿದೆ ಅದನ್ನು ಮಾಡಿಕೊಳ್ಳಿ. ಪ್ರತಿನಿತ್ಯ ಇಲ್ಲ ಪ್ರತಿ ಸೋಮವಾರ ನಾರಾಯಣ ಕವಚ ಈ ಮಂತ್ರದ ಪಠಣೆಯನ್ನು ಮಾಡಿ, ಇಲ್ಲ ಈ ಮಂತ್ರವನ್ನು ಕೇಳಿ. ಇದರಿಂದ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ಸು ಬರುತ್ತೆ. ಓಂ ಗಂ ಗಣಪತಯೇ ನಮಃ ಈ ಮಂತ್ರದ ಜಪ 108 ಬಾರಿ ಪ್ರತಿನಿತ್ಯ ಮಾಡಿ. ಇದರಿಂದ ಕೂಡ ನಿಮಗೆ ಪೀಸ್ ಆಫ್ ಮೈಂಡ್ ಅನ್ನೋದು ಸಿಗುತ್ತೆ. ಪ್ರತಿ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಆಶೀರ್ವಾದವನ್ನು ಪಡೆಯಿರಿ. ಮತ್ತು ನಿಮಗೆ ಉಪವಾಸ ಮಾಡಬೇಕು ಅಂತಿದ್ದಲ್ಲಿ ಶನಿವಾರದೊಂದು ಉಪವಾಸ ಮಾಡಿದರೆ ನಿಮಗೆ ತುಂಬ ಶುಭ ಫಲಗಳು ಬರುತ್ತೆ. ಇದು ಒಳ್ಳೆಯ ಸಮಯ ನಿಮಗೆ, ಇದರ ಒಂದು ಫುಲ್ ಪೊಟೆನ್ಷಿಯಲ್ ಏನಿದೆ ಅದನ್ನು ರಿಯಲೈಸ್ ಮಾಡಿಕೊಳ್ಳಿ. ಮತ್ತು ಈ ಕೆಲ ಉಪಾಯಗಳನ್ನ ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.